ಪ್ರೇಕ್ಷಕರೇ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನುವಂಥ ಮಹದಾಸೆ ಇರುತ್ತೆ ಬಟ್ ಸಾಧನೆ ಮಾಡೋದು ಬಹಳ ಕಷ್ಟ ಅಂತ ಹೇಳ್ತಾರೆ ಯಾಕಂದರೆ ಹಿಂದೆ ಗುರು ಇರಬೇಕು ಮುಂದೆ ಗುರಿ ಇರಬೇಕು ಆಗ ಮಾತ್ರ ಸಾಧನೆ ಮಾಡ್ಬೋದು ಅಂತ ಬಟ್ ಬಹಳಷ್ಟು ಜನ ಅವ್ರು ಹೇಗೆ ನಡೆದುಕೊಂಡು ಬಂದರು ಅವರ ಸಾಧನೆ ಹೇಗಾಯಿತು ಇದು ಯಾವುದನ್ನು ಹೇಳೋದೇ ಇಲ್ಲ ಯಾಕೆ ಅಂದರೆ ನಾನು ಮಾತ್ರ ಸಾಧನೆ ಮಾಡಬೇಕು ಅಥವಾ ನಾನು ಮಾತ್ರ ಗೆಲುವನ್ನು ಕಾಣಬೇಕು ನಾನು ಮಾತ್ರ ಆದಾಯ ಪಡಬೇಕು ಅನ್ನುವಂಥ ಸ್ವಾರ್ಥನೆ ತುಂಬಿದೆ ಅಂತ ಹೇಳ್ತಾರೆ ಬಟ್ ಅದರಲ್ಲೂ ಬಹಳಷ್ಟು ಜನ ಇಲ್ಲ ನಮ್ಮ ಜೊತೆಗೆ ಸಮಾಜದಲ್ಲಿ ಎಲ್ಲರೂ ಬೆಳಿಬೇಕು ಅಭಿವೃದ್ಧಿ ಆಗಬೇಕು ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಿರ್ತಾರೆ ಸೊ ನಮ್ಮ ಈ ಶೋನಲ್ಲಿ ಪ್ರತಿ ವಾರ ಒಬ್ಬರೊಬ್ಬರು ಸಾಧಕರನ್ನು ನಾವು ನಾವು ಪರಿಚಯ ಮಾಡ್ತೀವಿ ಈ ಸಾಧಕರು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಜೊತೆಗೆ ಕೂಡ ಮಾರ್ಗದರ್ಶನವನ್ನ ನೀಡ್ತಾರೆ ಹಾಗಿದ್ರೆ ಇವತ್ತಿನ ಸಾಧಕರು ಯಾರು ಅಂತ ನಿಮ್ಗೆಲ್ರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಇವತ್ತು ನನ್ನ ಜೊತೆಗೆ ಇರುವವರು ಎಂ ಸಿ ರಾಜು ಅವರು ಇವರು ಕೃಷಿಯಲ್ಲಿ ಸಾಧನೆ ಮಾಡೋದ್ರ ಜೊತೆಗೆ ಕೃಷಿ ಕವಿ ಅಂತ ಕೂಡ ಪರಿಚಿತರಾಗಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಸಾಧನೆ ಅಪಾರ ನಾನು ಹೇಳೋದ್ಕಿಂತ ಮುಂಚೆ ಒಂದು ವೀಟಿ ಇದೆ ನಿಮ್ಮ ಬಗ್ಗೆ ನೋಡ್ಕೊ ಬರೋಣ ಸರ್ ಎಂ ಸಿ ರಾಜು ಹಿರಿಯ ಪ್ರಗತಿಪರ ಕೃಷಿಕ ಹುಟ್ಟಿದ್ದು ದೊಡ್ಡಬಳ್ಳಾಪುರ ತಾಲೂಕಿನ ಮಾರಹಳ್ಳಿ ಎನ್ನು ಪುಟ್ಟ ಗ್ರಾಮದಲ್ಲಿ ಪ್ರತಿಯೊಬ್ಬರಿಂದ ಪ್ರೀತಿಯಿಂದ ರಾಜಣ್ಣ ಅಂತ ಕರೆಸಿಕೊಳ್ಳುವ ಇವರು ಪೆನ್ನು ಹಿಡಿದರೆ ಕವಿತೆಗಳು ಮೊಳಗತ್ತೆ ಬಣ್ಣ ಹಚ್ಚಿದರೆ ಅತ್ಯುತ್ತಮ ಕಲಾವಿದ ಗುದ್ದಲಿ ಹಿಡಿದರೆ ನಿಬ್ಬೆರಗಾಗೋ ಜಗಮೆಚ್ಚಿದ ಕೃಷಿಕ ಪರಿಚಿತರಿಂದ ಕೃಷಿ ಕವಿಯ ಅಂತಾನೆ ಕರೆಸಿಕೊಳ್ಳುವ ಇವರದ್ದು ಸಮಗ್ರ ಕೃಷಿ ತೋಟ ಇದ್ದ ಸಣ್ಣ ಭೂಮಿಯಲ್ಲೇ ಸಮಗ್ರ ಕೃಷಿ ಮಾಡಿ ತನ್ನ ಕುಟುಂಬ ಎಂದೂ ಸೋಲಿಗೆ ಸಿಗದಂತೆ ಅಂಜದಂತೆ ನೋಡಿಕೊಂಡಿದ್ದಾರೆ ಯಾಕಂದ್ರೆ ಕೆಲವು ವರ್ಷದ ಹಿಂದೆ ಅವರ ಬದುಕು ಇಷ್ಟು ಸುಖಕರವಾಗಿರಲಿಲ್ಲ ಒಪ್ಪೊತ್ತಿನ ಗಂಜಿಗೂ ಕಷ್ಟಪಡುವಂತಹ ವಾತಾವರಣ ಎದುರಾಗಿತ್ತು ಕಲೆ ಬಗ್ಗೆ ಆಸಕ್ತರಾಗಿದ್ದ ರಾಜಣ್ಣ ಕೃಷಿ ಹೆಚ್ಚು ಒತ್ತು ಕೊಟ್ಟಿರಲಿಲ್ಲ ಹೀಗೆ ಇದ್ರೆ ಬದುಕು ಕಷ್ಟ ಅಂತ ಅಂದುಕೊಂಡ ನಂತರವೇ ಒಂದು ಅಂಗಡಿ ತೆರೆದ್ರು ಅಲ್ಲಿಂದ ಬದುಕು ಚೇತರಿಸಿಕೊಳ್ತಾ ಬಂತು ಅಂಗಡಿ ಜೊತೆಗೆ ಕೃಷಿ ಆರಂಭ ಮಾಡಿದ್ರು ಅಲ್ಲಿಂದ ಗೆಲುವಿನ ಬಾಗಿಲು ತೆರೆದು ಎಂದು ಈ ರಾಜ್ಯದ ಅತ್ಯುತ್ತಮ ಕೃಷಿಕರಲ್ಲೊಬ್ಬರಾಗಿದ್ದಾರೆ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಸರ್ಕಾರದ ಜಾಹೀರಾತಿನಲ್ಲಿ ಅಭಿನಯಿಸಿದ್ದಾರೆ ಫ್ರೀಡಂ ಆ್ಯಪ್ನಲ್ಲಿ ಸಮಗ್ರ ಕೃಷಿ ಬಗ್ಗೆ ಸಂಪೂರ್ಣ ಮಾರ್ಗದರ್ಶನ ನೀಡಿ ಎಷ್ಟೋ ಜನರ ಬದುಕಿಗೆ ಬೆಳಕಾಗಿದ್ದಾರೆ ಸರ್ ಬಿಟಿ ನೋಡಿದ್ವಿ ತುಂಬಾ ಖುಷಿ ಆಯಿತು ಈ ಕೃಷಿಯಲ್ಲಿ ಸಾಧನೆ ಮಾಡೋದು ಅಂತಂದ್ರೆ ಅದಷ್ಟು ಈಸಿ ಅಲ್ಲ ಸೊ ಇತ್ತೀಚಿನ ದಿನದಲ್ಲಿ ಹೇಗೆ ಅಂತಂದ್ರೆ ಯೋ ಕೃಷಿನ ಯಾರಪ್ಪ ಮಾಡ್ತಾರೆ ನಮ್ಮಪ್ಪನ ಕಾಲಕ್ಕೆ ಅದು ಲಾಸ್ಟ್ ಆಗಲಿ ಸಾಕು ಬಹಳ ನಷ್ಟನೇ ಆಗತ್ತೆ ಮಳೆ ಚೆನ್ನಾಗಿ ಬರಬೇಕು ಬೆಳೆ ಕೈ ಹಿಡಿಬೇಕು ಇದೆಲ್ಲ ಆಗಲ್ಲ ಅಂತ ಬಟ್ ಸಮಗ್ರ ಕೃಷಿಯಲ್ಲಿ ನೀವು ಸಾಧನೆ ಮಾಡಿದೀರಾ ಅದು ಹೇಗೆ ಸಾಧ್ಯ ಆಯಿತು ಅಂತ ಸರ್ ಮನಸ್ಸೊಂದನ್ನು ನಾವು ಇಟ್ಕೊಳ್ಬೇಕು ಫಸ್ಟ್ನೇದಾಗಿ ನಾನು ಫಸ್ಟಲ್ಲಿ ಕೃಷಿ ಮಾಡೋದಕ್ಕೆ ನಾವು ಚಿಕ್ಕ ಮಕ್ಕಳಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ದರಿಂದ ನಮ್ಮ ತಾಯಿ ಬೇಕ ಆರೈಕೆನಲ್ಲಿ ಬೆಳೆದವ್ರು ನಾವು ರೂಪಾಯಿ ಕೂಲಿ ಮಣ್ಣಮ್ಮ ಸಾಕಿದ್ದಾರೆ ಹಾಗೆ ಸ್ವಲ್ಪ ನಾನು ವ್ಯಾಪಾರಕ್ಕೆ ಸೇರಿಕೊಂಡೆ ಸೊ ಕಡಿಮೆ ಸ್ಕೂಲ್ ಅವಧಿಯಲ್ಲಿ ಶಾಲೆ ಬಿಟ್ಟು ಒಂದು ವ್ಯಾಪಾರಕ್ಕೆ ಸೇರಿಕೊಂಡೆ ಹಣ ಕ ವ್ಯಾಪಾರ ಕಲಿತೆ ನಾನು ವ್ಯಾಪಾರ ಮಾಡ್ತಾಯಿದ್ದೆ ದಿನಕ್ಕೆ ಒಂದು ಇಪ್ಪತ್ತೈದು ಸಾವಿರ ವ್ಯಾಪಾರ ಮಾಡ್ತಾಯಿದ್ದೆ ಆದರೆ ತೃಪ್ತಿ ಇರಲಿಲ್ಲ ಹಣ ಬ್ಯಾಗ್ ಎರಡೂ ತಗೊಂಡು ಮಾರ್ಕೆಟ್ಗೆ ಹೋಗಬೇಕಾಗಿತ್ತು ಆಗ ನಾನು ಯೋಚನೆ ಮಾಡಿದೆ ನನಗೆ ಇಂಥ ಪರಿಸ್ಥಿತಿ ಬಂದಿದ್ದೀರಲ್ಲ ನನ್ನ ಮಕ್ಳಿಗೆ ಮುಂದೆ ಇಂಥ ಪರಿಸ್ಥಿತಿ ಬರಬಾರ್ದು ಅಂತೇಳಿ ನಾವು ವ್ಯವಸಾಯದೊಳಗೆ ನಾನು ಅವಾಗ ಹೇಳಿದೆ ವ್ಯವಸಾಯದಕ್ಕೆ ಕೇಳಿದಾಗ ಏನಾಯಿತು ಅಂದರೆ ವ್ಯವಸಾಯದಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ನಮಗೇನು ಪಲಿ ಪ್ರತಿಫಲ ಸಿಗೋದಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ಮಾಡ್ತಾ ಮಾಡ್ತಾ ಡೆವಲಪ್ ಮಾಡ್ತಾ ಮಾಡ್ತಾ ಹತ್ತಾರು ಜನ ಸ್ಟೂಡೆಂಟ್ ಬಂದರು ಅಜಿಮ್ ಪ್ರೇಮ್ ಜಿ ಯೂನಿವರ್ಸಿಟಿಯಿಂದ ಬಂದು ನೋಡ್ಕೊಂಡು ಹೋಗಿದ್ದಾರೆ ಹಾಗೆ ಬಂದು ಡೆಲ್ಲಿಯಿಂದ ಪಾರಿಂದ ಅಮೇರಿಕಾದಿಂದ ಸಹ ಬಂದು ನನ್ನ ಕಡೆಯಿಂದ ಮಾಹಿತಿ ತೊಗೊಂಡೋಗಿದ್ದಾರೆ ಅವರು ಹಾಗೆ ಇನ್ನು ಡೆವಲಪ್ ಮಾಡ್ತಾ ಮಾಡ್ತಾ ಇವತ್ತು ಟೋಟಲ್ ನನ್ನೆಲ್ಲ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಮರ ಗಿಡ ಇದೆ ಅದರಲ್ಲಿ ಸಿಲ್ವಾರ್ ಮರ ಆಳಸು ಖಜೂರ ರೇಷ್ಮೆ ಕರಿಬೇವು ಸೀತಾಫಲ ಹಾಗೆ ಜಮನೆರಳೆ ವಾಟ್ರಫಲು ಎಳಸಿಕಾಯಿ ಹಾಗೆ ಇನ್ನೂ ಸ್ವಲ್ಪ ಮೇಲ್ಭಾಗದಲ್ಲಿ ಹೋದಾಗ ಎಬ್ಬೆ ಒಂದು ನೂರು ಗೋಡಂಬಿ ಇದೆ ಬಟರ್ ಫ್ರೂಟ್ ಇದೆ ನಾವು ಟೋಟಲ್ ಎರಡು ಮುಕ್ಕಾಲ್ ಎಕ್ರೆಯಲ್ಲಿ ದಾರಿಗಳಂತ ನಾವೇ ಕಾಲ ಎಕರೆ ಬಿಟ್ಟುಕೊಂಡು ಇನ್ನೆರಡುವರೆ ಎಕರೆ ಮಾಡ್ತಾ ಇದೀವಿ ಇತ್ತೀಚೆಗೆ ಕೃಷಿ ಬೆಳಕು ಅಂತ ತುಂಬಾ ಜನ ನೋಡಿದಾರೆ ಅದರಲ್ಲಿ ನಾನು ಹೇಳಿದ್ದೇನೆ ಉತ್ತು ಅವನಿಗೆ ಎಕರೆ ಎಕರೆ ಸಾಕು ಮೋಸ ಮಾಡೋನ್ ಸಾವಿರಾರು ಎಕರೆ ಬೇಕು ನೂರಾರು ಎಕರೆ ಸಾಕಾಗೋದಿಲ್ಲ ಬದುಕೋದಕ್ಕೆ ಕುಂಟೆ ಕುಂಟೆ ಜಾಗ ಸಾಕು ಸತ್ತಾಗಬೇಕು ಆರಡಿ ಮೂರಡಿ ಮಿಕ್ಕಿದ್ದೆಲ್ಲ ಯಾಕೋ ಏನಗೋ ಅಂತ ನಾವು ಸತ್ತರೆ ನಾವು ಉಳೋದಕ್ಕೆ ಬೇಕಿದ್ರೆ ಆರು ಮೂರು ಒಂಬತ್ತು ಅಡಿ ಮಿಕ್ಕಿದ್ದೆಲ್ಲ ಯಾಕೋ ಯಾರಿಗೋ ಅಂತ ಅಂದರೆ ನಾವು ಕೃಷಿ ಮಾಡಬೇಕಾದ್ರೆ ಮನಸ್ಸೊಂದು ವಿಶಾಲವಾಗಿರಬೇಕು ಚಿಕ್ಕದೇ ಜಾಗ ಸಾಕು ನಾನು ಬರೀ ಆರಡಿ ಆಲ್ರೆಡಿ ಒಂದು ಹನ್ನೆರಡು ಅಡಿ ಕೊತ್ತಂಬರಿ ಬೀಜ ಚೆಲ್ಲಿದ್ದಾರಕ್ಕೆ ಆರುನೂರೈವತ್ತು ರೂಪಾಯಿ ದುಡ್ಡಾಗಿದೆ ಅದಕ್ಕೆ ಖರ್ಚು ಸೊನ್ನೆ ಗೊಬ್ಬರ ಹಾಕಿದ್ದೀನಿ ತಿಪ್ಪೆ ಗೊಬ್ಬರ ನಾನೇ ತರಗೆಲೆಲ್ಲ ಕೂಡಾಕೊಂಡು ಗೊಬ್ಬರ ಮಾಡ್ಕೊತೀನಿ ಸಾವಯವ ನಾವು ಯಾಕೆ ಮಾಡಬೇಕು ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಬೇಕು ನಮ್ಮ ನಂಬಿ ಬಂದ್ರ ಆರೋಗ್ಯನ ಉಳಿಸ್ಬೇಕು ಅಂತ ಅದೇ ನಮ್ಮ ಗೊಬ್ಬರ ಕೊಟ್ಟಿದ್ದೀವಿ ಅದಕ್ಕೊಂದು ಅರವತ್ತು ಕೆ ಜಿ ಎಂಬತ್ತು ಅರವತ್ತು ಕೆಜಿ ಎಂಬತ್ತು ಕೆ ಜಿನ ಗೊಬ್ಬರ ಕೊಟ್ಟಿದ್ದೀವಿ ಆ ಗೊಬ್ಬರ ಕೊಟ್ಟಿದ್ರಿಂದ ಚೆನ್ನಾಗಿ ಬಂದಿದೆ ಬೆಳೆ ನಾವು ಕೊಡ್ತೀವಿ ಐಟಮು ನಮ್ಮ ತೋಟದಿಂದ ಡಿ ಸಿ ಅವರು ಎಮ್ ಎಲ್ ಎಗಳು ಸತ ತೊಗೊಂಡಿದ್ದಾರೆ ನಮ್ಮ ದೊಡ್ಡ ಎಮ್ ಎಲ್ ಎ ಇರ್ಬೋದು ಆಗಿನ್ನೂ ಗೋರಿಬಿದ್ನೂರವರು ಸುಮಾರು ಜನಕ್ಕೆ ನಮ್ಮ ಡಿ ಸಿ ಕರಿಗೌಡರು ಸಾರಿಗೆಲ್ಲ ಕೊಟ್ಟಿದ್ದೀವಿ ನಮ್ಮ ತೋಟದ ವೆರೈಟಿ ಕೂಡ ಅವ್ರಿಗೆ ಹೇಳ್ತೀವಿ ಸರ್ ಚೆನ್ನಾಗಿಲ್ಲ ಅಂದರೆ ಹೇಳಿ ದುಡ್ಡು ವಾಪಸ್ ಕೊಡ್ತೇನೆ ಅಂತ ನಾನು ಯಾಕೆ ಅಂದರೆ ನಾವು ಚೆನ್ನಾಗಿ ಮಾಡ್ತಾಯಿದ್ದೀವಿ ನಿಜ ಅದು ನಾವು ಚೆನ್ನಾಗಿ ಇದ್ದೀವಿ ಅಂತ ನಮ್ಮನ್ನು ನಾವೇ ಹೇಳ್ಕೊಳ್ಳೋಂಗಿಲ್ಲ ನಮಗೆ ಇನ್ನೊಬ್ಬರು ಹೇಳಬೇಕು ತೊಗೊಂಡು ತಿಂದವ್ರು ಹೇಳಬೇಕು ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ಮಲ್ಲಿ ಗಿಡಮೂಲಿಕೆಗಳು ಇವತ್ತು ಅಂದರೆ ಸೊಪ್ಪು ಹಿಂದೆ ಕಾಲದಲ್ಲಿ ಏನೇನು ಸೊಪ್ಪು ಬಳಸ್ತಿದ್ರಲ್ವ ಒಂದು ಸುಮಾರು ವೆರೈಟಿ ಅಂದರೆ ಅದರ ಒಂದು ಇಪ್ಪತ್ನಾಲ್ಕು ಥರ ವೆರೈಟಿ ಸೊಪ್ಪಿದೆ ಆ ಇಪ್ಪತ್ನಾಲ್ಕು ಥರ ವೆರೈಟಿ ಸೊಪ್ಪನ್ನು ನಾವು ಇದು ಮಾಡ್ತೀವಿ ಬಳ ಬಳಸ್ತೀವಿ ಯಾಕೆಂದರೆ ಅದರಲ್ಲಿ ಜಾಸ್ತಿ ಇದಿದೆ ಏನು ಆರ್ಗಾನಿಕ್ ವಸ್ತುಗಳು ಕಾರಣ ಅವು ಹಿಂದೆ ಕಾಲದವರೆಲ್ಲ ಅದನ್ನ ಹಂಗೆ ಬೆಳೆಸ್ಕೊಂಡ್ ಬಂದಿದ್ದಾರೆ ಇವತ್ತು ಅದರಲ್ಲಿ ಪ್ರೋಟೀನ್ ವಿಟಾಮಿನ್ಸ್ ಇದೆ ತುಂಬಾ ಫಲಗಳ ಹೆಸರೆಲ್ಲ ಹೇಳಿದ್ರೆ ಅದರ ಜೊತೆಗೆ ನೀವು ತರ್ಕಾರಿ ಬೆಳಿತಾ ಇದೆ ಯಾವೆಲ್ಲ ತರಕಾರಿ ಬೆಳೀತದೆ ನಮ್ಮಲ್ಲ ಈಗ ಮೊದಲ ಚಿಕ್ಕಡಿ ಗಿಡ ಇದೆ ಈಗ ಮತ್ತೆ ಹೀರೆ ಗಿಡ ಐತೆ ಹಿರಿಕೆ ಹಾಕಿದೀವಿ ಅದು ಕಮರ್ಷಿಯಲ್ ಒಂದು ಅರ್ಧ ಎಕರೆ ಮುಕ್ಕ ಎಕರೆ ಮಾಡ್ಕೊತೀವಿ ಮಿಕ್ಕಿದ್ದೆಲ್ಲನ್ನು ಸಾವಯವ ಮಾಡ್ತಾರೆ ಕಾಲಕ್ಕೆ ತಕ್ಕ ಯಾವ ಬೆಳೆ ಇರುತ್ತೆ ಬೆಳೆಗಳನ್ನು ಎಲ್ಲ ಬೆಳೆಗಳು ಬೆಳಿತೀವಿ ಮನೇಲಿ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಮನೆಯಲ್ಲಿ ಇಬ್ಬರು ಮಕ್ಕಳು ನಮ್ಮ ಮನೆಯವರು ಅಂದ್ರೆ ಮನೆಯವರು ಪೂರ್ತಿ ಸಪೋರ್ಟ್ ಮಾಡಲಿಲ್ಲ ನಾವು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅವರು ಟಾನಿಕ್ ಇದ್ದಂಗೆ ನಮ್ಗೆ ಠಾಣೆ ಸೇರ್ತಾ ಇದ್ರೆ ನಾವು ಇನ್ನೂ ಕೆಲಸ ಮಾಡೋದಕ್ಕೆ ಹೆಚ್ಚಿನ ಬಲ ಬರುತ್ತೆ ಹಾಗೆ ನನ್ನ ಮಕ್ಳು ಇವತ್ತು ಶಾಲೆಗೆ ಹೋಗ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಇಯರ್ ಡಿಗ್ರಿ ಒಬ್ಬ ಸೆಕೆಂಡ್ ಇಯರ್ ಪಿ ಯು ಸಿ ಒಬ್ಬ ಅವ್ರು ಶಾಲೆ ಮುಗಿದ ತಕ್ಷಣ ಬಂದು ತೋಟದಲ್ಲಿ ಕೆಲಸ ಮಾಡ್ತಾರೆ ಈ ಕಾಯಿ ಕೊಯ್ಯ ದಿವಸ ಬೆಳೆಯೋದ್ ಕಾಯಿ ಕೊಯ್ದ ಬಿಟ್ಟು ಶಾಲೆಗೆ ಹೋಗ್ ಲೇಟ್ ಆದಾಗ ಅವಾಗ ಗಾಡಿ ತಗೋ ತೆಗಿತೀರಿ ಇಲ್ಲ ಅಂದ್ರೆ ನಮ್ಮಲ್ಲಿ ಇವತ್ತು ಚೇತ ಗಾಡಿ ಇರೋದು ಅನ್ನ ಬಗ್ಗೆ ಅಂತ ನಂಗೆ ದೊಡ್ಡ ತಾಲೂಕಲ್ಲಿ ಹೆಸರು ಅದೇ ಅನ್ನ ಬಗ್ಗೆ ಜಾಹೀರಾತು ಇದ್ದಂತ ಸ್ಕೂಟರ್ ನನ್ನಲ್ಲಿ ಇದೆ ಇವತ್ತು ಅದೇ ಸ್ಕೂಟರ್ ಅಲ್ಲಿ ನಮ್ಮ ಓಡಾಟ ಜರ್ನಿ ಇದೆ ಸೊ ಆಳುಗಳು ಗಳಿಸಿ ಅನ್ನೋದು ಒಂದು ಎರಡನೇದು ಎಲ್ಲ ಜಾಸ್ತಿ ಬಂದ್ರೆ ಬಂದ್ರೆ ಹೋಗುತ್ತೆ ಅಂತ ಇನ್ನೊಂದು ಅಥವಾ ಏನೋ ಒಂದು ರೋಗ ಬಂತು ಅಂತ ಎಲ್ಲ ಹಾಳಾಯಿತು ಅಂತ ಸೊ ಲಾಭನೇ ಗಳಿಸಲ್ಲ ಲೆಕ್ಕಿದ್ರೆ ಮಾತ್ರ ಕೈ ಅಂತ ಹಿಡಿಯತ್ತೆಂತ ನಂಬ್ತೀರ ನೀವು ಅಥವಾ ಲಾಭ ಅನ್ನೋದು ಹಿಂಗ್ ಲೆಕ್ಕಾಚಾರ ಸೈಡ್ ಲಾಭ ಲೆಕ್ಕಾಕ್ಬಾರ್ದು ನಾವು ಏನ್ ಮಾಡಬೇಕು ಅಂದ್ರೆ ಕೆಲಸದ ಬಗ್ಗೆ ನಾವು ಹೆಚ್ಚಿನ ಒಂದು ಇದಾಗಬೇಕು ಈಗ ನಾವೇ ಲೇಬರ್ ಮೇಲೆ ಯಾವತ್ತೂ ನಾವು ಆಧಾರ ಬಿಡಬಾರ್ದು ಲಾಭ ಬರುತ್ತೆ ವರ್ಷಕ್ಕೆ ಸ್ಟಾರ್ಟಿಂಗ್ ಲಾಭ ಬರೋದಿಲ್ಲ ಈಗ ನಾವು ಸ್ಟಾರ್ಟಿಂಗ್ ಬಂಡವಾಳ ಹಾಕ್ಬೇಕು ಈಗ ಮಕ್ಕಳು ಹುಟ್ಟಿದ ತಕ್ಷಣ ನಾವು ದುಡುವೆ ಮಾಡಿ ಅವ್ರು ದೊಡ್ಡವ್ರು ಮಾಡಬೇಕಲ್ಲ ಹಾಗೆ ಗಿಡ ಮರ ನಾವು ನಾಟಿ ಮಾಡಿ ಒಂದು ಎರಡು ಮೂರು ವರ್ಷ ಇವತ್ತು ನೋಡಿ ಗೋಡಂಬಿ ಬೀಜ ನಮ್ಮದು ಎರಡು ವರ್ಷದ ಗಿಡ ಈಗಾಗಲೇ ಒಂದು ಕೆ ಕೆಜಿ ಬಂದಿದೆ ಇವತ್ತು ಒಂದು ಕೆಜಿ ಗೋಡಂಬಿ ಬಂದ್ರೆ ಆರ್ ಕೆಜಿ ಕೊಟ್ಟರು ಆದಂಗೆ ಇನ್ನು ಜಾಸ್ತಿ ಬರ್ತದೆ ಸರ್ ಈಗ ಫ್ರೀಡಮ್ ಆಪ್ ಮುಖಾಂತರವಾಗಿ ನೀವು ಪ್ರತಿಯೊಬ್ಬರಿಗೂ ಮಾಹಿತಿಯನ್ನ ನೀಡ್ತಾ ಇದ್ದೀರಾ ಸೊ ಸಮಗ್ರವಾಗಿ ತಿಳ್ಕೋಬೇಕು ಅಂತಂದ್ರೆ ಅವ್ರಿಗೆ ಏನು ಮಾಡಬೇಕು ಅಂತ ನಿಮ್ಮ ಇರುತ್ತೆ ಏನು ಅಂತ ಹೇಳಿದ್ರೆ ಅವ್ರು ತಿಳ್ಕೊತಾರೆ ರಾಜಣ್ಣ ನಮ್ಮ ಕೋಡ್ ಸಂಖ್ಯೆ ಪ್ರತಿಯೊಬ್ಬರು ಫ್ರೀಡಮ್ ಆಫ್ನಿಂದ ತಿಳ್ಕೊಳ್ಳೋಂಥ ವಿಚಾರ ತುಂಬ ಇದೆ ನಾವು ನೋಡ್ತಾ ಇರ್ತೀವಿ ನಮ್ಮದು ಕಾರ್ಯಕ್ರಮ ತುಂಬ ಕಾರ್ಯಕ್ರಮ ಮಾಡಿದ್ದಾರೆ ಶೃಂಗೇರಿ ಸುರೇಶ್ ಸರ್ ಅವರು ಬಂದು ಮಾಡಿದ್ದಾರೆ ಫ್ರೀಡಮ್ ಫ್ರೀಡಮ್ ಇಂಡಿಯನ್ ಮನಿ ಆ್ಯಕ್ ಆಫಿಂದ ಹಾಗೆ ಪ್ರತಿಯೊಬ್ಬರು ತಿಳ್ಕೊಂಡು ಬದುಕಬೇಕು ಯಾಕೆ ನಾವು ಏನೋ ಒಂದು ಸಾಧನೆ ಮಾಡಿ ತೋರಿಸೋಣ ಸಮಾಜಕ್ಕೆ ಸಮಾಜ ನಮಗೇನು ಕೊಡ್ತೇವೆ ಅನ್ನೋದು ಬೇಡ ನಾವು ಸಮಾಜಕ್ಕೆ ಏನು ಕೊಟ್ವಿ ನಾವು ಜನಕ್ಕೆ ಮಾರ್ಗದರ್ಶನ ಕೊಟ್ವ ನಾವು ಕಟ್ಟಕಡೆಯ ಸಾವಿನ ಅಂಚಲಲ್ಲಿರುವಂಥ ಕಟ್ಟಕಡೆಯ ಕಡೆಯ ವ್ಯಕ್ತಿ ನಾವು ಬದುಕಿಸೋದಕ್ಕೆ ಪ್ರಯತ್ನ ಪಡಬೇಕು ಯಾಕೆನ ಅವ್ರಿಗೆ ಮಾರ್ಗದರ್ಶನ ನೀಡೋಣ ಒಳ್ಳೆ ಮಾರ್ಗದರ್ಶನ ನೀಡಿದರೆ ಅವಾಗ ಅವರು ಏನೋ ಸಾಧನೆ ಮಾಡ್ತಾರೆ ಆ ಸಾಧನೆಯ ಫಲ ನಮಗೂ ಎಮ್ಮೆ ಅನ್ಸುತ್ತೆ ಈ ಥರ ಹೇಳಕ್ಕೆ ಇಷ್ಟಪಡ್ತೀನಿ ಬಹಳಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರಿ ನಿಮ್ಮ ಜೊತೆ ಮಾತಾಡಿ ನನಗೂ ಕೂಡ ಖುಷಿ ಆಯಿತು ಧನ್ಯವಾದಗಳು ಸರ್ ವೀಕ್ಷಕರೇ ನೋಡಿದ್ರಲ್ಲ ಸಮಗ್ರ ಕೃಷಿ ಮುಖಾಂತರವಾಗಿಯೂ ಕೂಡ ಯಾವ ರೀತಿಯಾಗಿ ಸಾಧನೆಯನ್ನು ಮಾಡ್ಬೋದು ಅಂತ ಸಮಗ್ರ ಕೃಷಿಯ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೂ ಸಿಗಬೇಕು ಅಂತ ಅಂದರೆ ರಜಣ ಅವರನ್ನು ನೀವು ಫಾಲೋ ಮಾಡಬೇಕಾಗುತ್ತೆ ಅವರ ರೆಫ್ರಲ್ ಕೋಡ್ ಈ ರೀತಿಯಾಗಿದೆ ಆರ್ಗೆ ಜನ್ಗೆ ಒನ್ ಸೆವೆನ್ ಸಿಕ್ಸ್ ಫೈವ್ ಸ್ಕ್ರೀನ್ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಿದೆ ನೀವು ರೆಫರಲ್ ಕೋಡನ್ನು ಯೂಸ್ ಮಾಡೋದ್ರ ಮುಖಾಂತರವಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ಪಡ್ಕೋಬೋದು ಹಾಗೆ ಮೂರು ಸಾವಿರ ಸ್ಕಾಲರ್ಶಿಪ್ಪನ್ನು ಕೂಡ ನಿಮ್ಮದಾಗಿಸ್ಕೊಳ್ಬೋದು ಮತ್ತು ಬೇರೆ ಬೇರೆ ಕೋರ್ಸ್ನಲ್ಲೂ ಕೂಡ ಆಸಕ್ತಿ ಇರೋರು ಫ್ರೀಡಮ್ ಆ್ಯಪನ್ನು ಫಾಲೋ ಮಾಡೋದ್ರ ಮುಖಾಂತರವಾಗಿ ನೀವು ಕೂಡ ಮಾಹಿತಿಯನ್ನು ಪಡ್ಕೋಬೋದು